ಖಾಸಗಿ ಮಾರುಕಟ್ಟೆಯನ್ನ ಎಪಿಎಂಸಿಗೆ ಸ್ಥಳಾಂತರ ಮಾಡಿ ರೈತರಿಗೆ ಮತ್ತಷ್ಟು ಅನುಕೂಲ ಆಗೋ ರೀತಿ ಮಾಡಿಕೊಡಿ ಅಂತ ರೈತ ಮುಖಂಡರಾದ ಮೋದ್ಗಿ ಅವರು ಆಗ್ರಹ ಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಅವರ ಬೇಡಿಕೆಗಳು ಏನೇನಿದೆ, ಯಾವ ರೀತಿ ಇದನ್ನ ಸರಿ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ಕೇಳೋಣ. ಹೂವು, ಹಣ್ಣು, ಹುಣಸೆ ಹಣ್ಣು, ಬಾಳೆಹಣ್ಣಿನ ಮಾರುಕಟ್ಟೆಯನ್ನ ಎಪಿಎಂಸಿಗೆ ಸ್ಥಳಾಂತರ ಮಾಡಬೇಕಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇದರಿಂದ ಖಾಸಗಿ ಮಾರುಕಟ್ಟೆಯಲ್ಲಿ ಆಗ್ತಕ್ಕಂಥ ಪಾರದರ್ಶಕ ವ್ಯವಹಾರಗಳು ರೈತರಿಗೆ ಆಗ್ತಾ ಇಲ್ಲ. ಇವರು ಪಾರದರ್ಶಕ ವ್ಯವಹಾರವನ್ನು ಮಾಡ್ತಾ ಇಲ್ಲ. ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತರಕಾರಿ ಮಾರುಕಟ್ಟೆ, ಹಣ್ಣಿನ ಮಾರುಕಟ್ಟೆಗಳನ್ನು ಆಯಾ ತಾಲೂಕಾ ಮತ್ತು ಹೋಬಳಿ ಮಟ್ಟದಲ್ಲಿ ಖಾಸಗಿ ಮಾರುಕಟ್ಟೆಯಿಂದ ಸರ್ಕಾರಿ ಉಪ ಮಾರುಕಟ್ಟೆಗಳಿಗೆ ಸ್ಥಳಾಂತರಗೊಳಿಸಬೇಕು. ಮತ್ತು ಎಪಿಎಂಸಿಗಳನ್ನು ಅಭಿವೃದ್ಧಿಪಡಿಸಿ ರೈತರ ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆ, ನೆಲ್ಲಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಮತ್ತು ಅಲ್ಲಿ ಪಾರದರ್ಶಕವಾದ ಕಾನೂನುಬದ್ಧ ವ್ಯವಹಾರವನ್ನು ಮಾಡಬೇಕು. ಬಿಳಿ ಚೀಟಿಯನ್ನು ರದ್ದುಗೊಳಿಸಬೇಕು. ಏನು ಎಪಿಎಂಸಿ ಕಾಯ್ದೆ ತಿಳಿಸಿಕೊಟ್ಟಂಥ ವಹಿವಾಟನ್ನು ಅಲ್ಲಿ ಮಾಡಬೇಕು. ರೈತರಿಗೆ ಒಂದು ಆರ್ಥಿಕ ಸಂಕಷ್ಟದ ಪಾರಾಗಲಿಕ್ಕೆ ಜಿಲ್ಲಾಧಿಕಾರಿ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ಹಣ್ಣು, ಹೂವು, ಹುಣಸೆ ಹಣ್ಣಿನ ಮಾರುಕಟ್ಟೆ ಮತ್ತು ಬಾಳೆಹಣ್ಣಿನ ಮಾರುಕಟ್ಟೆಗಳು ಕೂಡ ಅವು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಮಾಡ್ಕೋತಿರೋದು, ಅಲ್ಲಿ ಯಾವುದೇ ರೀತಿಯ ಕಾನೂನಾತ್ಮಕ ಚಟುವಟಿಕೆಗಳು ಆಗ್ತಾ ಇಲ್ಲ. ರೈತರ ಮೇಲೆ ಸಂಕಷ್ಟ ಆಗುವಂಥದ್ದು, ರೈತರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಮತ್ತು ರೈತರ ಮುಂದೆ ದರ ನಿಗದಿಯಾಗಬೇಕು, ರೈತರ ಮುಂದೆ ತೂಕ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ತೋಟಗಾರಿಕೆ ಇಲಾಖೆಯಿಂದ ಅಶೋಕನಗರದಲ್ಲಿ ಕಟ್ಟಿಕೊಂಡ ಹೂವಿನ ಮಾರುಕಟ್ಟೆಯಲ್ಲಿ ಕೂಡ ಅಲ್ಲಿ ಯಾರೂ ಮೇಲುಸ್ತುವಾರಿ ಮಾಡ್ತಕ್ಕಂಥಲ್ಲ. ಸಂಬಂಧಪಟ್ಟಂಥ ಇಲಾಖೆ ಅದಕ್ಕೆ ಪ್ರತ್ಯೇಕವಾಗಿರುವಾಗ ಅದು ಉಸ್ತುವಾರಿ ಮಾಡಲೇಬೇಕು. ಯಾವುದೇ ರೈತರಿಗೆ ಅನ್ಯಾಯ ಆದರೂ ಕೂಡ ಸರಿಪಡಿಸುವಂಥ ಕೆಲಸ ಮಾಡೋ ಮುಖಾಂತರ ಇದನ್ನು ಎಪಿಎಂಸಿ